ಶಾಂತಿ, ಮುರುಳಿಯ ದಿನಾಂಕವಾಗಿದೆ 6/4/2020. ಪ್ರಾತಃ ಮುರುಳಿ, ಭಕ್ತಾದ ಮಧುಬನ. ಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಮ್ಮ ಮೇಲೆ ದಯೆ ತೋರಿಸಿಕೊಳ್ಳಿ, ತಂದೆ ಕೊಡುವ ಮತದಂತೆ ನಡೆಯಿರಿ. ಆಗ ಖುಷಿ ಇರುತ್ತದೆ, ಮಾಯೆಯ ಶ್ರಾಪದಿಂದ ತಾವು ಸುರಕ್ಷಿತರಾಗಿರುತ್ತೀರಿ. ಪ್ರಶ್ನೆ: ಮಾಯೆಯ ಶ್ರಾಪವು ಏತಕ್ಕೆ ತಗುಲುತ್ತದೆ? ಶ್ರಾಪಗ್ರಸ್ತ ಆತ್ಮನ ಗತಿ ಏನಾಗಿರುತ್ತದೆ? ಉತ್ತರ: ತಂದೆ ಮತ್ತು ವಿದ್ಯೆ, ಅಂದರೆ ಜ್ಞಾನರತ್ನಗಳನ್ನು ನಿರಧರಿಸುವಂತಹದ್ದು, ಅಂದರೆ ಆಧರಿಸದೇ ಇರುವಂತಹದ್ದು, ತನ್ನ ಮತದಂತೆ ನಡೆಯುವಂತಹದ್ದರಿಂದ ಮಾಯೆಯ ಶ್ರಾಪವು ತಗಲುತ್ತದೆ. ಸೆಕೆಂಡ್ ಪಾಯಿಂಟ್: ಆಸುರಿ ಚಲನೆ ಇದ್ದರೆ, ದೈವಿ ಗುಣಗಳನ್ನು ಧಾರಣೆ ಮಾಡದಿದ್ದರೆ ತಮ್ಮ ಮೇಲೆ ತಾವು ನಿರ್ದಯಿಗಳಾಗಿ ಬಿಡುತ್ತಾರೆ, ಬುದ್ಧಿಗೆ ಬೀಗವು ಬೀಳುತ್ತದೆ. ಅಂತಹವರು ತಂದೆಯ ಹೃದಯವನ್ನು ಏರಲು ಸಾಧ್ಯವಿಲ್ಲ. ಓಂ ಶಾಂತಿ. ಆತ್ಮೀಯ ಮಕ್ಕಳಿಗೆ ಈಗ ಈ ನಿಶ್ಚಯವಿದೆ, ನಾವು ಆತ್ಮಾಭಿಮಾನಿಗಳಾಗಬೇಕಾಗಿದೆ ಮತ್ತು ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಮಾಯಾರೂಪಿ ರಾವಣನು ಶ್ರಾಪಗ್ರಸ್ತ ದುಃಖಿಯನ್ನಾಗಿ ಮಾಡಿಬಿಡುತ್ತಾನೆ. ಶ್ರಾಪದ ಶಬ್ದವೇ ದುಃಖದ್ದಾಗಿದೆ, ಆಸ್ತಿಯ ಶಬ್ದವು ಸುಖದ್ದಾಗಿದೆ. ಯಾವ ಮಕ್ಕಳು ಆಜ್ಞಾಕಾರಿ ಪ್ರಾಮಾಣಿಕರಾಗಿದ್ದಾರೆಯೋ ಅವರು ಬಹಳ ಚೆನ್ನಾಗಿ ಅರಿತುಕೊಂಡಿರುತ್ತಾರೆ. ಯಾರು ಆಜ್ಞಾಕಾರಿಗಳಾಗಿರುವುದಿಲ್ಲವೋ ಅವರು ಮಕ್ಕಳೇ ಅಲ್ಲ. ಬಲೆ ತಮ್ಮ ಬಗ್ಗೆ ಏನಾದರೂ ತಾವು ತಿಳಿದುಕೊಂಡಿರಲಿ, ಆದರೆ ತಂದೆಯ ಹೃದಯವನ್ನು ಗೆಲ್ಲಲು ಸಾಧ್ಯವಿಲ್ಲ, ಆಸ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಯಾರು ಮಾಯೆಯ ಮತದಂತೆ ನಡೆಯುತ್ತಾರೆ ಮತ್ತು ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಅವರು ಯಾರಿಗೂ ತಿಳಿಸಲು ಸಾಧ್ಯವಿಲ್ಲ, ಅಂದರೆ ತಮಗೆ ತಾವೇ ಶಾಪಗ್ರಸ್ತರನ್ನಾಗಿ ಮಾಡಿಕೊಳ್ಳುತ್ತಾರೆ ಎಂದರ್ಥ. ಮಕ್ಕಳಿಗೆ ತಿಳಿದಿದೆ, ಮಾಯೆಯು ಬಹಳ ಶಕ್ತಿಶಾಲಿಯಾಗಿದೆ. ಒಂದು ವೇಳೆ ಬೇಹದಿನ ತಂದೆಯ ಮತವನ್ನು ಪಾಲಿಸಲಿಲ್ಲವೆಂದರೆ ಮಾಯೆಯ ಮತವನ್ನು ಪಾಲಿಸುತ್ತಿದ್ದಾರೆ ಎಂದರ್ಥ. ಮಾಯೆಗೆ ವಶರಾಗಿ ಬಿಡುತ್ತಾರೆ, ಪ್ರಭುವಿನ ಆಜ್ಞೆಯನ್ನು ಶಿರಸ ವಹಿಸಿ ಎಂದು ಗಾದೆ ಮಾತಿದೆಯಲ್ಲವೇ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಪುರುಷಾರ್ಥ ಮಾಡಿ, ತಂದೆಯನ್ನು ನೆನಪು ಮಾಡಿ. ಆಗ ಮಾಯೆಯ ಮಡಿಲಿನಿಂದ ಪ್ರಭುವಿನ ಮಡಿಲಿಗೆ ಬಂದು ಬಿಡುತ್ತೀರಿ. ತಂದೆಯಂತೂ ಬುದ್ಧಿವಂತರಿಗೂ ಬುದ್ಧಿವಂತರಾಗಿದ್ದಾರೆ, ತಂದೆಯ ಮತವನ್ನು ಪಾಲಿಸಲಿಲ್ಲವೆಂದರೆ ಬುದ್ಧಿಗೆ ಬೀಗವು ಬೀಳುತ್ತದೆ. ಬೀಗವನ್ನು ತೆರೆಯುವವರು ಒಬ್ಬ ತಂದೆಯೇ ಆಗಿದ್ದಾರೆ. ಶ್ರೀಮತದಂತೆ ನಡೆಯಲಿಲ್ಲವೆಂದರೆ ಅಂತಹವರ ಗತಿ ಏನಾಗುತ್ತದೆ? ಮಾಯೆಯ ಮತದ ಮೇಲೆ ನಡೆದರೆ ಯಾವ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಬಲೆ ಕೇಳುತ್ತಾರೆ, ಆದರೆ ಧಾರಣೆಯನ್ನು ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಮಾಡಿಸಲು ಆಗುವುದಿಲ್ಲ. ಅಂದಮೇಲೆ ಅಂತಹವರ ಗತಿ ಏನಾಗುತ್ತದೆ? ತಂದೆಯಂತೂ ಬಡವರ ಬಂಧುವಾಗಿದ್ದಾರೆ, ಮನುಷ್ಯರು ಬಡವರಿಗೆ ದಾನ ಮಾಡುತ್ತಾರೆ. ಅಂದಾಗ ತಂದೆಯು ಬಂದು ಎಷ್ಟೊಂದು ಬೇಹದಿನ ದಾನ ಮಾಡುತ್ತಾರೆ? ಒಂದು ವೇಳೆ ಶ್ರೀಮತದಂತೆ ನಡೆಯದಿದ್ದರೆ ಒಮ್ಮೆಲೆ ಬುದ್ಧಿಗೆ ಬೀಗವು ಬೀಳುತ್ತದೆ, ನಂತರ ಅವರು ಏನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ? ಶ್ರೀಮತದಂತೆ ನಡೆಯುವವರೇ ತಂದೆಯ ಮಕ್ಕಳಾಗುತ್ತಾರೆ. ತಂದೆಯಂತೂ ದಯಾಹೃದಯಿಯಾಗಿದ್ದಾರೆ, ಅವರಿಗೆ ತಿಳಿದಿದೆ ಹೊರಗಡೆ ಹೋಗುತ್ತೀರಿ. ಹೋಗುತ್ತಿದ್ದಂತೆಯೇ ಮಾಯೆಯು ಒಮ್ಮೆಲೆ ಮಕ್ಕಳನ್ನು ಸಮಾಪ್ತಿ ಮಾಡಿಬಿಡುತ್ತದೆ. ಯಾರಾದರೂ ಅಪಘಾತವನ್ನು ಮಾಡಿಕೊಳ್ಳುತ್ತಾರೆಂದರೂ ಸಹ ತಮ್ಮ ಸತ್ಯನಾಶವನ್ನು ಮಾಡಿಕೊಳ್ಳುತ್ತಾರೆ. ತಂದೆಯಂತೂ ತಿಳಿಸುತ್ತಲೇ ಇರುತ್ತಾರೆ, ತಮ್ಮ ಮೇಲೆ ದಯೆ ತೋರಿಸಿಕೊಳ್ಳಿ, ಶ್ರೀಮತದಂತೆ ನಡೆಯಿರಿ, ತನ್ನ ಮತದಂತೆ ನಡೆಯಬೇಡಿ. ಶ್ರೀಮತದಂತೆ ನಡೆಯುವುದರಿಂದ ಖುಷಿಯ ನಶೆ ಏರುವುದು. ಲಕ್ಷ್ಮೀ ನಾರಾಯಣರ ಚೆಹರೆಯನ್ನು ನೋಡಿ, ಎಷ್ಟು ಪ್ರಸನ್ನತೆಯಿಂದ ಕೂಡಿದೆ. ಅಂದಾಗ ಪುರುಷಾರ್ಥ ಮಾಡಿ, ಅಂತಹ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಲ್ಲವೇ? ತಂದೆಯು ಅವಿನಾಶಿ ಜ್ಞಾನರತ್ನಗಳನ್ನು ಕೊಡುತ್ತಾರೆ, ಅಂದಮೇಲೆ ಅದನ್ನೇಕೆ ನಿರಾಕರಿಸಬೇಕು? ಜ್ಞಾನರತ್ನಗಳಿಂದ ಜೋಳಿಗೆಯನ್ನು ತುಂಬಿಸಿಕೊಳ್ಳಬೇಕು. ಬಲೆ ಕೇಳುತ್ತಾರೆ, ಆದರೂ ಜೋಳಿಗೆಯು ತುಂಬುವುದಿಲ್ಲ, ಏಕೆಂದರೆ ತಂದೆಯನ್ನು ನೆನಪು ಮಾಡುವುದಿಲ್ಲ. ಆಸುರಿ ಚಲನೆಯಲ್ಲಿ ನಡೆದುಕೊಳ್ಳುತ್ತಾರೆ, ತಮ್ಮ ಮೇಲೆ ತಾವು ದಯೆ ತೋರಿಸಿಕೊಳ್ಳಿ, ದೈವಿ ಗುಣಗಳನ್ನು ಧಾರಣೆ ಮಾಡಿ ಎಂದು ತಂದೆಯು ಪದೇ ಪದೇ ತಿಳಿಸುತ್ತಾರೆ. ಮನುಷ್ಯರು ಆಸುರಿ ಸಂಪ್ರದಾಯದವರಾಗಿದ್ದಾರೆ, ಅವರನ್ನೇ ತಂದೆಯು ಬಂದು ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಾರೆ.
ಸ್ವರ್ಗಕ್ಕೆ ಫರಿಶ್ತಾನವೆಂದು ಕರೆಯಲಾಗುತ್ತದೆ. ಮನುಷ್ಯರು ಎಷ್ಟೊಂದು ಅಲೆದಾಡುತ್ತಿರುತ್ತಾರೆ. ಸನ್ಯಾಸಿಗಳು ಮೊದಲಾದವರ ಬಳಿ ಹೋಗುತ್ತಾರೆ. ಇವರಿಂದ ಮನಃಶಾಂತಿ ಸಿಗುವುದೆಂದು ತಿಳಿಯುತ್ತಾರೆ. ವಾಸ್ತವದಲ್ಲಿ ಈ ಶಬ್ದವು ತಪ್ಪಾಗಿದೆ, ಯಾವುದೇ ಅರ್ಥವಿಲ್ಲ. ಶಾಂತಿಯು ಆತ್ಮಕ್ಕೆ ಬೇಕಲ್ಲವೇ? ಆತ್ಮವು ಸ್ವಯಂ ಶಾಂತ ಸ್ವರೂಪನಾಗಿದೆ. ಆತ್ಮಕ್ಕೆ ಶಾಂತಿಯು ಹೇಗೆ ಸಿಗುವುದೆಂದು ಕೇಳುವುದಿಲ್ಲ, ಮನಃಶಾಂತಿಯು ಹೇಗೆ ಸಿಗುವುದು ಎಂದು ಕೇಳುತ್ತಾರೆ. ಅಂದಾಗ ಮನಸ್ಸು ಎಂದರೇನು, ಬುದ್ಧಿ ಎಂದರೇನು, ಆತ್ಮವೆಂದರೇನು ಎಂಬುದೆಲ್ಲವನ್ನ ಅರಿತುಕೊಂಡಿಲ್ಲ. ಏನನ್ನು ಕೇಳುತ್ತಾರೆ ಮತ್ತು ಮಾಡುತ್ತಾರೆಯೋ ಅದು ಭಕ್ತಿ ಮಾರ್ಗದಾಗಿದೆ. ಭಕ್ತಿ ಮಾರ್ಗದವರು ಏಣಿಯನ್ನ ಇಳಿಯುತ್ತಾ ತಮೋಪ್ರಧಾನರಾಗುತ್ತಾ ಹೋಗುತ್ತಾರೆ. ಬಲೆ ಯಾರಿಗಾದರೂ ಹಣ, ಅಂತಸ್ತು ಎಲ್ಲವೂ ಇರಬಹುದು, ಆದರೂ ಸಹ ರಾವಣನ ರಾಜ್ಯದಲ್ಲಿಯೇ ಇದ್ದಾರಲ್ಲವೇ? ನೀವು ಮಕ್ಕಳು ಚಿತ್ರವನ್ನ ಕುರಿತು ತಿಳಿಸಿಕೊಡುವ ಬಹಳ ಒಳ್ಳೆಯ ಅಭ್ಯಾಸ ಮಾಡಬೇಕಾಗಿದೆ. ತಂದೆಯು ಎಲ್ಲಾ ಸೇವಾ ಕೇಂದ್ರಗಳ ಮಕ್ಕಳಿಗೆ ತಿಳಿಸುತ್ತಾರೆ. ನಂಬರ್ ವಾರಂತೂ ಇದ್ದಾರಲ್ಲವೇ? ಕೆಲವು ಮಕ್ಕಳು ರಾಜ್ಯ ಪದವಿಯನ್ನ ಪಡೆಯುವ ಪುರುಷಾರ್ಥವನ್ನೇ ಮಾಡುವುದಿಲ್ಲ. ಅಂದ ಮೇಲೆ ಅವರು ಪ್ರಜೆಯಲ್ಲಿ ಹೊರಟು ಹೋಗುತ್ತಾರೆ. ಸೇವೆ ಮಾಡಲಿಲ್ಲವೆಂದರೆ ನಾವು ಏನಾಗುತ್ತೇವೆ ಎಂದು ತಮ್ಮ ಮೇಲೆ ತಾವು ದಯೆ ಬರಬೇಕಲ್ಲವೇ? ದಯೆ ಬರಲಿಲ್ಲವೆಂದರೆ ನಾಟಕದಲ್ಲಿ ಅವರ ಪಾತ್ರವೇ ಅಷ್ಟೇ ಇದೆ ಎಂದು ತಿಳಿಯಲಾಗುತ್ತದೆ. ತಮ್ಮ ಕಲ್ಯಾಣಕ್ಕಾಗಿ ಜ್ಞಾನದ ಜೊತೆ ಯೋಗವೂ ಬೇಕು. ಯೋಗವಿಲ್ಲವೆಂದರೆ ಏನು ಕಲ್ಯಾಣವಾಗುವುದಿಲ್ಲ. ಯೋಗವಿಲ್ಲದೆ ಪಾವನರಾಗಲು ಸಾಧ್ಯವಿಲ್ಲ. ಜ್ಞಾನವು ಬಹಳ ಸಹಜವಾಗಿದೆ, ಆದರೆ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕಾಗಿದೆ. ಯೋಗದಲ್ಲಿ ಇಲ್ಲದೆ ಇರುವುದರಿಂದ ಏನೂ ಕಲ್ಯಾಣವಾಗುವುದಿಲ್ಲ. ಯೋಗವಿಲ್ಲದೆ ಹೇಗೆ ಪಾವನರಾಗುತ್ತೀರಿ? ಜ್ಞಾನವೇ ಬೇರೆ, ಯೋಗವೇ ಬೇರೆಯಾಗಿದೆ. ಯೋಗದಲ್ಲಿ ಬಹಳ ಮಂದಿ ಪರಿಪಕ್ವವಾಗಿಲ್ಲ. ನೆನಪು ಮಾಡುವ ಬುದ್ಧಿಯೇ ಬರುವುದಿಲ್ಲ. ಅಂದ ಮೇಲೆ ನೆನಪಿನ ಹೊರತು ವಿಕರ್ಮಗಳು ಹೇಗೆ ವಿನಾಶವಾಗುವುದು? ಮತ್ತೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ, ಬಹಳ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆ ಸ್ಥೂಲ ಸಂಪಾದನೆ ಮಾಡಲಿಲ್ಲವೆಂದರೆ ಯಾವುದೇ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದಿಲ್ಲ. ಆದರೆ ಇಲ್ಲಂತೂ ಪಾಪಗಳ ಹೊರೆಯು ತಲೆಯ ಮೇಲಿದೆ, ಆದ್ದರಿಂದ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಮಕ್ಕಳಾಗಿಯೂ ಸಹ ಯೋಗ್ಯರಾಗಿಲ್ಲವೆಂದರೆ ಬಹಳ ಶಿಕ್ಷೆಯೂ ಸಿಗುತ್ತದೆ. ತಂದೆಯಂತೂ ತಿಳಿಸುತ್ತಾರೆ, ಮಕ್ಕಳೇ ತಮ್ಮ ಮೇಲೆ ತಾವು ದಯೆ ತೋರಿಸಿಕೊಳ್ಳಿ, ಯೋಗದಲ್ಲಿರಿ, ಇಲ್ಲವಾದರೆ ಸುಮ್ಮನೆ ತಮ್ಮ ಘಾತ ಮಾಡಿಕೊಳ್ಳುತ್ತೀರಿ. ಹೇಗೆ ಯಾರಾದರೂ ಮೇಲಿನಿಂದ ಬೀಳುತ್ತಾರೆ, ಅಂದರೆ ಸತ್ತು ಹೋಗಲಿಲ್ಲವೆಂದರೆ ಅವರು ಆಸ್ಪತ್ರೆಯಲ್ಲಿ ಬಿದ್ದಿರುತ್ತಾರೆ, ಚೀರಾಡುತ್ತಾ ಇರುತ್ತಾರೆ. ಪಾಪ ತಮಗೆ ತಾವೇ ಪೆಟ್ಟು ಕೊಟ್ಟುಕೊಳ್ಳುತ್ತಾರೆ. ಸಾಯಲಿಲ್ಲವೆಂದರೆ ಅವರಿಂದೇನು ಪ್ರಯೋಜನ? ಇಲ್ಲಿಯೂ ಹಾಗೆಯೇ ಬಹಳ ಮೇಲೇರಬೇಕಾಗಿದೆ. ಆದ್ದರಿಂದ ಶ್ರೀಮತದಂತೆ ನಡೆಯಲಿಲ್ಲವೆಂದರೆ ಕೆಳಗೆ ಬೀಳುತ್ತಾರೆ. ಮುಂದೆ ಹೋದಂತೆ ಪ್ರತಿಯೊಬ್ಬರೂ ನಾವು ಏನು ಪದವಿಯನ್ನು ಪಡೆಯುತ್ತೇವೆ ಎಂದು ತಮ್ಮನ್ನು ತಾವು ನೋಡಿಕೊಳ್ಳುತ್ತೀರಿ. ಯಾರು ಸೇವಾಧಾರಿ ಆಜ್ಞಾಕಾರಿಗಳಾಗಿದ್ದಾರೆಯೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಇಲ್ಲವೆಂದರೆ ಹೋಗಿ ದಾಸ ದಾಸಿಯರಾಗುತ್ತಾರೆ ಮತ್ತು ಬಹಳ ಕಠಿಣ ಶಿಕ್ಷೆಯೂ ಸಿಗುತ್ತದೆ. ಆ ಸಮಯದಲ್ಲಿ ಇಬ್ಬರೂ ಧರ್ಮರಾಜನ ರೂಪವಾಗಿ ಬಿಡುತ್ತಾರೆ. ಆದರೆ ಮಕ್ಕಳು ಇದನ್ನು ತಿಳಿದುಕೊಂಡಿಲ್ಲ, ತಪ್ಪುಗಳನ್ನು ಮಾಡುತ್ತಿರುತ್ತಾರೆ. ಶಿಕ್ಷೆಯನ್ನಂತೂ ಇಲ್ಲಿ ಅನುಭವಿಸಬೇಕಾಗುವುದಲ್ಲವೇ? ಯಾರೆಷ್ಟು ಸರ್ವಿಸ್ ಮಾಡುವರೋ ಅಷ್ಟು ಶೋಭಿಸುವರು, ಇಲ್ಲವೆಂದರೆ ಅಂತಹವರೇನು ಪ್ರಯೋಜನವಿಲ್ಲ. ಅನ್ಯರ ಕಲ್ಯಾಣ ಮಾಡಲಿಲ್ಲವೆಂದರೆ ತಮ್ಮ ಕಲ್ಯಾಣವನ್ನಾದರೂ ಮಾಡಿಕೊಳ್ಳಿ ಎಂದು ತಂದೆಯು ಹೇಳುತ್ತಾರೆ. ಬಂಧನದಲ್ಲಿ ಇರುವ ಮಾತೆಯರು ಸಹ ತಮ್ಮ ಕಲ್ಯಾಣ ಮಾಡಿಕೊಳ್ಳುತ್ತಿರುತ್ತಾರೆ. ತಂದೆಯು ಪುನಃ ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ ಎಚ್ಚರದಿಂದಿರಿ, ನಾಮ ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದರಿಂದ ಮಾಯೆಯು ಬಹಳ ಮೋಸ ಮಾಡುತ್ತದೆ. ಬಾಬಾ, ಇಂತಹವರನ್ನು ನೋಡಿದಾಗ ನಮಗೆ ಕೆಟ್ಟ ಸಂಕಲ್ಪಗಳು ನಡೆಯುತ್ತವೆ ಎಂದು ಹೇಳುತ್ತಾರೆ. ಅದಕ್ಕೆ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ಕರ್ಮೇಂದ್ರಿಯಗಳಿಂದ ಎಂದೂ ಕೆಟ್ಟ ಕೆಲಸಗಳನ್ನು ಮಾಡಬಾರದು. ಯಾರಾದರೂ ನಡವಳಿಕೆಯು ಸರಿ ಇಲ್ಲದಿರುವ ಕೊಳಕು ವ್ಯಕ್ತಿಗಳು ಸೇವಾ ಕೇಂದ್ರಕ್ಕೆ ಬರುತ್ತಾರೆಂದರೆ ಅವರನ್ನು ಬರಮಾಡಿಕೊಳ್ಳಬಾರದು. ಶಾಲೆಯಲ್ಲಿ ಯಾರಾದರೂ ಕೆಟ್ಟ ಚಲನೆಯಲ್ಲಿ ನಡೆಯುತ್ತಾರೆಂದರೆ ಬಹಳಷ್ಟು ಪೆಟ್ಟು ತಿನ್ನುತ್ತಾರೆ.
ಇವರು ಇಂತಹ ನಡವಳಿಕೆಯಲ್ಲಿ ನಡೆದಿದ್ದಾರೆ, ಆದ್ದರಿಂದ ಇವರನ್ನ ಶಾಲೆಯಿಂದ ತೆಗೆದುಹಾಕಲಾಗುತ್ತದೆ ಎಂದು ಶಿಕ್ಷಕರು ಎಲ್ಲರ ಮುಂದೆ ತಿಳಿಸಿಬಿಡುತ್ತಾರೆ. ನಿಮ್ಮ ಸೇವಾ ಕೇಂದ್ರದಲ್ಲಿಯೂ ಸಹ ಇಂತಹ ಕೆಟ್ಟ ದೃಷ್ಟಿ ಉಳ್ಳವರು ಬರುತ್ತಾರೆಂದರೆ ಅವರನ್ನ ಓಡಿಸಬೇಕು. ತಂದೆಯು ತಿಳಿಸುತ್ತಾರೆ, ಎಂದಿಗೂ ಕೆಟ್ಟ ದೃಷ್ಟಿ ಇರಬಾರದು. ಸೇವೆ ಮಾಡುವುದಿಲ್ಲ, ತಂದೆಯನ್ನ ನೆನಪು ಮಾಡುವುದಿಲ್ಲವೆಂದರೆ ಅವಶ್ಯವಾಗಿ ಏನಾದರೊಂದು ವಿಕಾರವಿದೆ ಎಂದರ್ಥ. ಯಾರು ಚೆನ್ನಾಗಿ ಸೇವೆ ಮಾಡುವರೋ ಅವರ ಹೆಸರು ಪ್ರಸಿದ್ಧವಾಗುತ್ತದೆ. ಸ್ವಲ್ಪವಾದರೂ ಸಂಕಲ್ಪಗಳು ಬಂದಿತು, ಕೆಟ್ಟ ದೃಷ್ಟಿ ಉಂಟಾಯಿತೆಂದರೆ ಮಾಯೆಯ ಯುದ್ಧವಾಗುತ್ತದೆ ಎಂದು ತಿಳಿಯಬೇಕು. ಒಮ್ಮೆಲೆ ಬಿಟ್ಟು ಬಿಡಬೇಕು, ಇಲ್ಲವಾದರೆ ಅದು ವೃದ್ಧಿಯನ್ನು ಹೊಂದಿ ನಷ್ಟಗೊಳಿಸಿ ಬಿಡುತ್ತದೆ. ತಂದೆಯನ್ನು ನೆನಪು ಮಾಡುವುದರಿಂದ ಸುರಕ್ಷಿತವಾಗಿರುತ್ತೀರಿ. ತಂದೆಯು ಎಲ್ಲ ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡುತ್ತಾರೆ, ಮಕ್ಕಳೇ ಎಚ್ಚರದಿಂದಿರಿ, ತಮ್ಮ ಕುಲದ ಹೆಸರನ್ನು ಕೆಡಿಸಬೇಡಿ. ಯಾರಾದರೂ ಗಾಂಧರ್ವ ವಿವಾಹ ಮಾಡಿಕೊಂಡು ಒಟ್ಟಿಗೆ ಇರುತ್ತಾರೆಂದರೆ ಎಷ್ಟೊಂದು ಹೆಸರು ತರುತ್ತಾರೆ. ಇನ್ನು ಕೆಲವರಂತೂ ಕೊಳಕಾಗಿ ಬಿಡುತ್ತಾರೆ. ಇಲ್ಲಿ ನೀವು ತಮ್ಮ ಸದ್ಗತಿಯನ್ನು ಮಾಡಿಕೊಳ್ಳಲು ಬಂದಿದ್ದೀರಿ, ದುರ್ಗತಿ ಮಾಡಿಕೊಳ್ಳುವುದಕ್ಕಲ್ಲ. ಅತಿ ಕೆಟ್ಟದ್ದು ಕಾಮ, ನಂತರ ಕ್ರೋಧವಾಗಿದೆ. ತಂದೆಯಿಂದ ಆಸ್ತಿಯನ್ನ ಪಡೆಯಲು ಬರುತ್ತಾರೆ, ಆದರೆ ಮಾಯೆಯು ಹೋರಾಟ ನಡೆಸಿ ಶಾಪವನ್ನು ಕೊಟ್ಟು ಬಿಡುತ್ತದೆ ಎಂದರೆ ಒಮ್ಮೆಲೆ ಕೆಳಗೆ ಬೀಳುತ್ತಾರೆ, ಅಂದರೆ ತಮಗೆ ತಾವೇ ಶಾಪವನ್ನು ಕೊಟ್ಟುಕೊಳ್ಳುತ್ತಾರೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕಾಗಿದೆ. ಯಾರಾದರೂ ಇಂತಹವರು ಬಂದರೆ ಅವರನ್ನು ಒಮ್ಮೆಲೆ ಕಳುಹಿಸಿ ಬಿಡಬೇಕು. ಅಮೃತವನ್ನು ಕುಡಿಯಲು ಬಂದರೂ ಮತ್ತೆ ಹೊರಗೆ ಹೋಗಿ ಅಸುರರಾಗಿ ಕೆಟ್ಟ ಕೆಲಸ ಮಾಡಿದರೆಂದು ತೋರಿಸುತ್ತಾರಲ್ಲವೇ, ಅಂತಹವರು ಮತ್ತೆ ಈ ಜ್ಞಾನವನ್ನು ಕೇಳಲು ಸಾಧ್ಯವಿಲ್ಲ, ಬುದ್ಧಿಗೆ ಬೀಗವು ಬೀಳುತ್ತದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ತಮ್ಮ ಸೇವೆಯಲ್ಲಿಯೇ ತತ್ಪರರಾಗಿರಬೇಕು. ತಂದೆಯ ನೆನಪಿನಲ್ಲಿ ಇರುತ್ತಾ ಇರುತ್ತಾ ಅಂತಿಮದಲ್ಲಿ ಮನೆಗೆ ಹೊರಟು ಹೋಗಬೇಕು. ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ ಎಂದು ಗೀತೆಯಿದೆಯಲ್ಲವೇ. ಈಗ ಆತ್ಮವು ಮನೆಗೆ ಹೋಗಬೇಕಾಗಿದೆ, ಆತ್ಮವೇ ಪ್ರಯಾಣಿಕನಾಗಿದೆ, ಆತ್ಮಕ್ಕೆ ನಿತ್ಯವೂ ತಿಳಿಸಲಾಗುತ್ತದೆ. ಈಗ ನೀವು ಶಾಂತಿಧಾಮಕ್ಕೆ ಹೋಗುವ ಪ್ರಯಾಣಿಕರಾಗಿದ್ದೀರಿ. ಆದ್ದರಿಂದ ಈಗ ತಂದೆ, ಮನೆ ಮತ್ತು ಆಸ್ತಿಯನ್ನು ನೆನಪು ಮಾಡುತ್ತಾ ಇರಿ. ನಾವು ಎಲ್ಲಿಯೂ ಮೋಸ ಹೋಗುತ್ತಿಲ್ಲವೇ, ನಾವು ನಮ್ಮ ತಂದೆಯನ್ನು ನೆನಪು ಮಾಡುತ್ತೇನೆಯೇ ಎಂದು ನೋಡಿಕೊಳ್ಳಬೇಕು. ಶ್ರೇಷ್ಠಾತಿಶ್ರೇಷ್ಠ ತಂದೆಯ ಕಡೆಯೇ ದೃಷ್ಟಿ ಇರಲಿ. ಇದು ಬಹಳ ಉನ್ನತವಾದ ಪುರುಷಾರ್ಥವಾಗಿದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಕೆಟ್ಟ ದೃಷ್ಟಿಯನ್ನು ಬಿಟ್ಟು ಬಿಡಿ. ದೇಹಾಭಿಮಾನವೆಂದರೆ ಕೆಟ್ಟ ದೃಷ್ಟಿ, ದೇಹಿ ಅಭಿಮಾನವೆಂದರೆ ಶುದ್ಧ ದೃಷ್ಟಿ. ಅಂದಾಗ ಮಕ್ಕಳ ದೃಷ್ಟಿಯು ತಂದೆಯ ಕಡೆ ಇರಬೇಕು. ಆಸ್ತಿಯು ಬಹಳ ಉನ್ನತವಾಗಿದೆ, ವಿಶ್ವದ ರಾಜ್ಯ ಭಾಗ್ಯವು ಕಡಿಮೆ ಮಾತೇನು. ಈ ವಿದ್ಯೆಯಿಂದ, ಯೋಗದಿಂದ ವಿಶ್ವದ ರಾಜ್ಯ ಭಾಗ್ಯವು ಸಿಗುತ್ತದೆ ಎಂದು ಯಾರಿಗೂ ಸ್ವಪ್ನದಲ್ಲಿಯೂ ಇರುವುದಿಲ್ಲ. ಓದಿ ಶ್ರೇಷ್ಠ ಪದವಿಯನ್ನು ಪಡೆಯುವಿರೆಂದರೆ ತಂದೆಯು ಖುಷಿಯಾಗುತ್ತಾರೆ, ಶಿಕ್ಷಕನೂ ಖುಷಿಯಾಗುತ್ತಾರೆ, ಸದ್ಗುರುವಿಗೂ ಖುಷಿಯಾಗುತ್ತದೆ. ತಂದೆಯನ್ನ ನೆನಪು ಮಾಡುತ್ತಿದ್ದರೆ ತಂದೆಯೂ ಸಹ ಬಹಳ ಪ್ರೀತಿ ಮಾಡುತ್ತಾರೆ. ತಿಳಿಸುತ್ತಾರೆ, ಮಕ್ಕಳೇ, ಈ ನಿರ್ಬಲತೆಗಳನ್ನು ತೆಗೆದುಬಿಡಿ, ಇಲ್ಲವಾದರೆ ಸುಮ್ಮನೆ ಹೆಸರನ್ನು ಹಾಳು ಮಾಡುತ್ತೀರಿ. ತಂದೆಯಂತೂ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ, ಸೌಭಾಗ್ಯವನ್ನು ರೂಪಿಸುತ್ತಾರೆ. ಭಾರತವಾಸಿಗಳೇ 100% ಸೌಭಾಗ್ಯಶಾಲಿಗಳಾಗಿದ್ದೀರಿ, ಮತ್ತೆ ಈಗ 100% ದೌರ್ಭಾಗ್ಯಶಾಲಿಗಳಾಗಿದ್ದೀರಿ. ಮತ್ತೆ ನಿಮ್ಮನ್ನೇ ಸೌಭಾಗ್ಯಶಾಲಿಗಳನ್ನಾಗಿ ಮಾಡಲು ಓದಿಸಲಾಗುತ್ತದೆ. ತಂದೆಯು ತಿಳಿಸಿದ್ದಾರೆ, ಯಾರು ಧರ್ಮದ ಹಿರಿಯ ವ್ಯಕ್ತಿಗಳಾಗಿದ್ದಾರೆಯೋ ಅವರು ಸಹ ನಿಮ್ಮ ಬಳಿ ಬರುತ್ತಾರೆ, ಯೋಗವನ್ನು ಕಲಿತು ಹೊರಟು ಹೋಗುತ್ತಾರೆ. ಮ್ಯೂಸಿಯಂನಲ್ಲಿ ಯಾವ ಪ್ರವಾಸಿಗರು ಬರುತ್ತಾರೆಯೋ ಅವರಿಗೂ ಸಹ ನೀವು ತಿಳಿಸಿಕೊಡಿ. ಈಗ ಸ್ವರ್ಗದ ದ್ವಾರವು ತೆರೆಯಲಿದೆ, ಕಲ್ಪವೃಕ್ಷದ ಬಗ್ಗೆ ತಿಳಿಸಿಕೊಡಿ. ನೋಡಿ, ನೀವು ಈ ಸಮಯದಲ್ಲಿ ಬರುತ್ತೀರಿ, ಭಾರತವಾಸಿಗಳ ಪಾತ್ರವು ಈ ಸಮಯದಲ್ಲಿದೆ. ನೀವು ಈ ಜ್ಞಾನವನ್ನು ಕೇಳುತ್ತೀರಿ, ಅಂದ ಮೇಲೆ ತಮ್ಮ ದೇಶದಲ್ಲಿಯೂ ಹೋಗಿ ತಂದೆಯನ್ನು ನೆನಪು ಮಾಡಿದರೆ ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಿ ಎಂಬುದನ್ನು ತಿಳಿಸಿಕೊಡಿ. ಯೋಗಕ್ಕಾಗಿ ಅವರು ಬಹಳ ಇಚ್ಛೆಯನ್ನಿಡುತ್ತಾರೆ. ಹಠಯೋಗಿ ಸನ್ಯಾಸಿಗಳಂತೂ ಅವರಿಗೆ ಯೋಗವನ್ನು ಕಲಿಸಲು ಸಾಧ್ಯವಿಲ್ಲ. ನಿಮ್ಮ ಈಶ್ವರೀಯ ಸಂಸ್ಥೆಯು ಸಹ ಹೊರಗಡೆ ಹೋಗುವುದು, ಅಂದರೆ ವಿದೇಶಕ್ಕೆ ಹೋಗುವುದು,
ತಿಳಿಸಲು ಬಹಳ ಯುಕ್ತಿ ಇರಬೇಕು. ಯಾರು ಧರ್ಮಾತ್ಮರಾಗಿದ್ದಾರೆಯೋ ಅವರೂ ಸಹ ಬರಬೇಕಾಗಿದೆ. ನಿಮ್ಮಿಂದ ಯಾರಾದರೂ ಒಬ್ಬರಾದರೂ ಬಹಳ ಚೆನ್ನಾಗಿ ಈ ಜ್ಞಾನವನ್ನು ತಿಳಿದುಕೊಂಡು ಹೋದರೆ ಅವರೊಬ್ಬರಿಂದ ಎಷ್ಟೊಂದು ಮಂದಿ ತಿಳಿದುಕೊಳ್ಳುತ್ತಾರೆ. ಒಬ್ಬರ ಬುದ್ಧಿಯಲ್ಲಿ ಬಂದು ಬಿಟ್ಟರೂ ಸಹ ಅನೇಕ ಪತ್ರಿಕೆಯಲ್ಲಿಯೂ ಅವರು ಹಾಕುತ್ತಾರೆ. ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಇಲ್ಲವೆಂದರೆ ತಂದೆಯ ನೆನಪು ಮಾಡುವುದನ್ನು ಹೇಗೆ ಕಲಿಯುವರು? ತಂದೆಯ ಪರಿಚಯವಂತೂ ಎಲ್ಲರಿಗೂ ಸಿಗುವುದು. ಆದ್ದರಿಂದ ಯಾರಾದರೂ ಬಂದೇ ಬರುತ್ತಾರೆ. ಮ್ಯೂಸಿಯಂನಲ್ಲಿ ಬಹಳ ಹಳೆಯ ವಸ್ತುಗಳನ್ನು ನೋಡಲು ಹೋಗುತ್ತಾರೆ ಮತ್ತು ಇಲ್ಲಿ ನಿಮ್ಮ ಹಳೆಯ ಜ್ಞಾನವನ್ನು ಕೇಳುತ್ತಾರೆ. ಅನೇಕರು ಬರುತ್ತಾರೆ. ಅವರಲ್ಲಿ ಕೆಲವರು ಬಹಳ ಚೆನ್ನಾಗಿ ಅರಿತುಕೊಳ್ಳುತ್ತಾರೆ. ಇಲ್ಲಿಂದಲೇ ದೃಷ್ಟಿಯು ಸಿಗುವುದು ಅಥವಾ ಸಂಸ್ಥೆಯು ಹೊರದೇಶಕ್ಕೆ ಹೋಗುವುದು. ತಂದೆಯನ್ನು ನೆನಪು ಮಾಡಿದರೆ ತಮ್ಮ ಧರ್ಮದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರೆಂದು ನೀವು ತಿಳಿಸಿರಿ. ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಎಲ್ಲರೂ ಕೆಳಗೆ ಬಿದ್ದು ಬಿಟ್ಟಿದ್ದಾರೆ. ಕೆಳಗೆ ಇಳಿಯುವುದೆಂದರೆ ತಮೋ ಪ್ರಧಾನರಾಗುವುದೆಂದರ್ಥ. ತಂದೆಯನ್ನು ನೆನಪು ಮಾಡಿ ಎಂಬ ಮಾತನ್ನು ಪೋಪ್ ಮಹಾಶಯರು ಸಹ ತಿಳಿಸಲು ಸಾಧ್ಯವಿಲ್ಲ. ಏಕೆಂದರೆ ಅವರು ತಂದೆಯನ್ನು ಅರಿತುಕೊಂಡೇ ಇಲ್ಲ. ನಿಮ್ಮ ಬಳಿಯೂ ಬಹಳ ಒಳ್ಳೆಯ ಜ್ಞಾನವಿದೆ. ಬಹಳ ಸುಂದರವಾದ ಚಿತ್ರಗಳು ಆಗುತ್ತಿವೆ. ಸುಂದರವಾದ ವಸ್ತುವಿದ್ದರೆ ಮ್ಯೂಸಿಯಂ ಇನ್ನೂ ಸುಂದರವಾಗಿ ಕಾಣುವುದು. ನೋಡಲು ಅನೇಕರು ಬರುತ್ತಾರೆ. ಎಷ್ಟು ದೊಡ್ಡ ಚಿತ್ರಗಳಿರುವುದೋ ಅಷ್ಟು ಚೆನ್ನಾಗಿ ತಿಳಿಸಿಕೊಡಬಹುದು. ನಾವು ಈ ರೀತಿ ತಿಳಿಸಬೇಕೆಂಬ ಉತ್ಸುಕತೆ ನಿಮಗಿರಬೇಕು. ಸದಾ ನಿಮ್ಮ ಬುದ್ಧಿಯಲ್ಲಿರಲಿ, ನಾವು ಬ್ರಾಹ್ಮಣರಾಗಿದ್ದೇವೆ. ಅಂದ ಮೇಲೆ ಎಷ್ಟು ಸೇವೆ ಮಾಡುತ್ತೇವೆಯೋ ಅಷ್ಟು ಮಾನ್ಯತೆಯೂ ಸಿಗುವುದು. ಇಲ್ಲಿಯೂ ಮಾನ್ಯತೆ ಮತ್ತು ಅಲ್ಲಿಯೂ ಮಾನ್ಯತೆ ಇರುವುದು. ನೀವು ಪೂಜಾರಿಗಳಿಂದ ಪೂಜ್ಯರಾಗುತ್ತೀರಿ ಅಂದ ಮೇಲೆ ಈ ಈಶ್ವರೀಯ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ಸರ್ವಿಸ್ಗಾಗಿ ಓಡುತ್ತಾ ಇರಿ. ತಂದೆಯು ಎಲ್ಲಿಗಾದರೂ ಸೇವೆಗೆ ಕಳುಹಿಸಲಿ, ಇದರಲ್ಲಿ ಕಲ್ಯಾಣವಿದೆ. ಇಡೀ ದಿನ ಬುದ್ಧಿಯಲ್ಲಿ ಸೇವೆಯ ವಿಚಾರಗಳು ನಡೆಯುತ್ತಿರಬೇಕು. ವಿದೇಶಿಯರಿಗೂ ಸಹ ತಂದೆಯ ಪರಿಚಯ ಕೊಡಬೇಕು. ಪ್ರಿಯಾತಿ ಪ್ರಿಯ ತಂದೆಯನ್ನು ನೆನಪು ಮಾಡಿ ಯಾವುದೇ ದೇಹಧಾರಿಗಳನ್ನು ಗುರುಗಳನ್ನಾಗಿ ಮಾಡಿಕೊಳ್ಳಬೇಡಿ. ಎಲ್ಲರ ಸದ್ಗತಿದಾತನು ಒಬ್ಬರೇ ಆಗಿದ್ದಾರೆ ತಂದೆ. ಈಗ ಸಾಮೂಹಿಕ ಮೃತ್ಯುವು ಸನ್ಮುಖದಲ್ಲಿ ನಿಂತಿದೆ. ಹೇಗೆ ಸಗಟು ಮತ್ತು ಚಿಲ್ಲರೆ ವ್ಯಾಪಾರವಿರುತ್ತದೆಯಲ್ಲವೇ? ತಂದೆಯು ಸಗಟು ವ್ಯಾಪಾರಿಯಾಗಿದ್ದಾರೆ. 21 ಜನ್ಮಗಳಿಗಾಗಿ ವಿಶ್ವದ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳಿ ಎಂದು ಆಸ್ತಿಯನ್ನು ಅದೇ ರೀತಿ ಕೊಡುತ್ತಾರೆ. ಮುಖ್ಯವಾದ ಚಿತ್ರಗಳು ತ್ರಿಮೂರ್ತಿ, ಗೋಲ ಮತ್ತು ವೃಕ್ಷ ಏಣಿಯಾಗಿದೆ. ವಿರಾಟ ರೂಪದ ಚಿತ್ರ ಮತ್ತು ಗೀತೆಯ ಭಗವಂತ ಯಾರು? ಈ ಚಿತ್ರಗಳು ಬಹಳ ಸುಂದರವಾಗಿದೆ. ಇದರಲ್ಲಿ ತಂದೆಯ ಪೂರ್ಣ ಮಹಿಮೆ ಇದೆ. ತಂದೆಯೇ ಕೃಷ್ಣನನ್ನ ಈ ರೀತಿ ಮಾಡಿದ್ದಾರೆ. ಈ ರೀತಿ ಆಸ್ತಿಯನ್ನ ಪರಮಾತ್ಮನೇ ಕೊಟ್ಟರು. ಕಲಿಯುಗದಲ್ಲಿ ಎಷ್ಟು ಮನುಷ್ಯರಿದ್ದಾರೆಯೋ ಸತ್ಯುಗದಲ್ಲಿ ಕೆಲವರೇ ಇರುತ್ತಾರೆ. ಅಂದಮೇಲೆ ಇದನ್ನ ಅದಲು ಬದಲು ಯಾರು ಮಾಡಿದರು? ಯಾರು ಸ್ವಲ್ಪವೂ ತಿಳಿದುಕೊಂಡಿಲ್ಲ. ಅಂದಾಗ ಪ್ರವಾಸಿಗರು ಹೆಚ್ಚಾಗಿ ದೊಡ್ಡ ದೊಡ್ಡ ನಗರಗಳಿಗೆ ಹೋಗುತ್ತಾರೆ. ಅವರು ಸಹ ಬಂದು ತಂದೆಯ ಪರಿಚಯವನ್ನ ಪಡೆದುಕೊಳ್ಳುತ್ತಾರೆ. ಬಹಳಷ್ಟು ಸರ್ವಿಸ್ನ ಅಂಶಗಳು ಸಿಗುತ್ತಿರುತ್ತವೆ. ವಿದೇಶದಲ್ಲಿ ಹೋಗಬೇಕಾಗಿದೆ. ಒಂದು ಕಡೆ ನೀವು ತಂದೆಯ ಪರಿಚಯವನ್ನು ಕೊಡುತ್ತಾ ಇರಿ, ಇನ್ನೊಂದು ಕಡೆ ಹೊಡೆದಾಟಗಳು ನಡೆಯುತ್ತಾ ಇರುತ್ತದೆ. ಸತ್ಯುಗದಲ್ಲಿ ಕೆಲವರೇ ಮನುಷ್ಯರಿರುತ್ತಾರೆ ಅಂದ ಮೇಲೆ ಉಳಿದವರ ವಿನಾಶವಾಗುವುದಲ್ಲವೇ? ವಿಶ್ವದ ಇತಿಹಾಸ ಭೂಗೋಳವು ಪುನರಾವರ್ತನೆಯಾಗುತ್ತಿದೆ. ಏನಾಯಿತೋ ಅದೆಲ್ಲವೂ ಪುನಃ ಪರಿವರ್ತನೆಯಾಗುತ್ತದೆ. ಆದರೆ ಅನ್ಯರಿಗೆ ತಿಳಿಸುವ ಬುದ್ಧಿಯೂ ಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಆತ್ಮೀಯ ತಂದೆಗೆ ನಾವು ಆತ್ಮೀಯ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಸದಾ ಒಬ್ಬ ತಂದೆಯ ಕಡೆಯೇ ದೃಷ್ಟಿ ಇರಬೇಕು. ದೇಹಿ ಅಭಿಮಾನಿಯಾಗುವ ಪುರುಷಾರ್ಥ ಮಾಡಿ ಮಾಯೆಯ ಮೋಸದಿಂದ ಪಾರಾಗಬೇಕು. ಕೆಟ್ಟ ದೃಷ್ಟಿಯನ್ನು ಇಟ್ಟುಕೊಂಡು ತಮ್ಮ ಹೆಸರನ್ನು ಕೆಡಿಸಿಕೊಳ್ಳಬಾರದು. ಸೆಕೆಂಡ್ ಪಾಯಿಂಟ್, ಸರ್ವಿಸ್ಗಾಗಿ ಓಡುತ್ತಿರಬೇಕು. ಸೇವಾಧಾರಿ ಮತ್ತು ಆಜ್ಞಾಕಾರಿಗಳಾಗಿರಬೇಕು. ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕು. ಯಾವುದೇ ಕೆಟ್ಟ ನಡವಳಿಕೆಯಲ್ಲಿ ನಡೆಯಬಾರದು. ಇಂದಿನ ವರದಾನ
ಏಕತೆ ಮತ್ತು ಸಂತುಷ್ಟತೆಯ ಸರ್ಟಿಫಿಕೇಟ್ ಮೂಲಕ ಸೇವೆಯಲ್ಲಿ ಸದಾ ಸಫಲತಾ ಮೂರ್ತಿ ಭವ. ವರದಾನದ ವಿವರ: ಸೇವೆಯಲ್ಲಿ ಸಫಲತಾ ಮೂರ್ತಿಗಳಾಗಬೇಕಾದರೆ ಎರಡು ಮಾತುಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಒಂದು, ಸಂಸ್ಕಾರವನ್ನು ಸೇರಿಸುವಂತಹ ಯೂನಿಟಿ; ಮತ್ತೊಂದು, ಸ್ವಯಂ ಸಹ ಸದಾ ಸಂತುಷ್ಟರಾಗಿರಿ ಮತ್ತು ಅನ್ಯರನ್ನು ಸಂತುಷ್ಟರನ್ನಾಗಿ ಮಾಡಿರಿ. ಸದಾ ಪರಸ್ಪರದಲ್ಲಿ ಸ್ನೇಹದ ಭಾವನೆಯಿಂದ, ಶ್ರೇಷ್ಠತೆಯ ಭಾವನೆಯಿಂದ ಸಂಪರ್ಕದಲ್ಲಿ ಬನ್ನಿ. ಆಗ ಈ ಎರಡೂ ಸರ್ಟಿಫಿಕೇಟ್ ಸಿಕ್ಕಿಬಿಡುತ್ತದೆ. ನಂತರ ತಮ್ಮ ವ್ಯಾವಹಾರಿಕ ಜೀವನ ತಂದೆಯ ಚಿತ್ರದ ದರ್ಪಣವಾಗಿ ಬಿಡುತ್ತದೆ, ಮತ್ತು ಆ ದರ್ಪಣದಲ್ಲಿ ತಂದೆ ಏನಾಗಿದ್ದಾರೆ, ಹೇಗಿದ್ದಾರೆ ಅದೇ ರೀತಿ ಕಂಡುಬರುತ್ತಾರೆ. ಇಂದಿನ ಸ್ಲೋಗನ್: ಆತ್ಮಸ್ಥಿತಿಯಲ್ಲಿ ಸ್ಥಿತರಾಗಿ ಅನೇಕ ಆತ್ಮಗಳಿಗೆ ಜೀವದಾನ ಕೊಟ್ಟಾಗ ಆಶೀರ್ವಾದವೂ ಸಿಗುತ್ತದೆ. ಒಳ್ಳೆಯದು. ಓಂ ಶಾಂತಿ.